नमस्ते। छत्रपति शिवाजी महाराजर अथवा क्रांतिवीर संगोल्ली रायण्ण इवरिबरल्ली यारु श्रेष्ठरु ಇದಂತ ವಿಕೃತವಾದ ಪ್ರಶ್ನೆ ಅನ್ಸತ್ತೆ ಅಲ್ವಾ? ನಾವು ರೋಗದ ವಿರುದ್ಧ ಹೋರಾಡಬೇಕೇ ಹೊರತು ರೋಗಿಯ ವಿರುದ್ಧ ಅಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಪ್ರೇರೇಪಿತರಾದವರು ಯಾರೂ ಕೂಡ ಸಂಗೊಳ್ಳಿ ರಾಯನಂತಹ ಮಹಾತ್ಮನನ್ನು ದ್ವೇಷ ಮಾಡಲು ಸಾಧ್ಯವೇ ಇಲ್ಲ. ಅದೇ ಥರ ಸಂಗೊಳ್ಳಿ ರಾಯನನ್ನು ಅಧ್ಯಯನ ಮಾಡಿದವರು ಯಾರೂ ಛತ್ರಪತಿ ಶಿವಾಜಿ ಮಹಾರಾಜರನ್ನು ದ್ವೇಷ ಮಾಡಲು ಸಾಧ್ಯವೇ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಲಿ, ಈ ದೇಶ ಅಧಪ್ಪತನವನ್ನು ಕಾಣಬೇಕಾದರೆ ಅದನ್ನು ಎತ್ತಿ ಹಿಡಿದ ಎರಡು ಬಲಿಷ್ಠವಾದ ಕೈಗಳು, ನಮಗೆ ಎರಡೂ ಕೈಗಳು ಮುಖ್ಯ. ಯಾರು ಈ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವರನ್ನೆಲ್ಲ ಬೆಳಗಾವಿಯಲ್ಲಿ ಒಂದು ತಿಂಗಳು ಕ್ವಾರಂಟೈನ್ ಮಾಡಿ ವಸತಿ ಆಹಾರ ವ್ಯವಸ್ಥೆ ಮಾಡಿ ಒಳ್ಳೆಯ ಮೇಷ್ಟ್ರನ್ನು ಅವರಿಗೆ ನೇಮಿಸಿ 15 ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಯಥಾರ್ಥವಾದ ಚರಿತ್ರೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಚರಿತ್ರೆಯನ್ನು ಯಥಾವತ್ತಾಗಿ ಪಾಠ ಮಾಡಿ ಉತ್ತೀರ್ಣರಾದ ಮೇಲೆ ಅಷ್ಟೇ ಹೊರಗಡೆ ಬಿಡಬೇಕು. ಸುಮ್ಮನೆ ಬಿಡೋದಿಲ್ಲ. ಇದರ ಖರ್ಚು ಆಹಾರ ವಸತಿ ಮತ್ತು ಪಾಠ ಮತ್ತು ಪರೀಕ್ಷೆಯ ಖರ್ಚನ್ನು ಅವರಿಂದಲೇ ಕಟ್ಟಿಸಿಕೊಂಡು ಹೊರಗಡೆ ಬಿಡಬೇಕು. ಏಕೆಂದರೆ ಕೊರೋನಾ ವೈರಸ್ಗಿಂತ ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಈ ಒಡೆದು ಆಳುವ ನೀತಿ. ಬಲಿಷ್ಠವಾದ ಭಾರತ ಕೆಲವೇ ಸೇನಾ ತುಕಡಿಗಳ ಕೈಯಲ್ಲಿ ಶರಣಾಗಿದ್ದಕ್ಕೆ ಕಾರಣ ಏನು ಗೊತ್ತಾ? ಡಿವೈಡ್ ಅಂಡ್ ರೂಲ್. ಬ್ರಿಟಿಷರು ಭಾರತದಿಂದ ಹೊರಗೆ ಹೋದರೂ ಕೂಡ ನಾವು ಮಾನಸಿಕವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಲಿಲ್ಲ. ಇವತ್ತು ಅದೇ ಒಡೆದು ಆಳುವ ನೀತಿ ಇದೆಯಲ್ಲ, ಪುನಃ ಭಾರತವನ್ನು ಇನ್ಯಾವುದೋ ಒಂದು ದೇಶದ ಗುಲಾಮನನ್ನಾಗಿ ಮಾಡುವ ಒಂದು ದೊಡ್ಡ ವೈರಸ್. ಸಂಗೊಳ್ಳಿ ರಾಯಣ್ಣನಾಗಲಿ, ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ಯಾರು ಒಂದು ಜಾತಿಗಾಗಲಿ ಒಂದು ರಾಜ್ಯಕ್ಕಾಗಲಿ ಹೋರಾಡಿದ್ದಲ್ಲ, ಇಡೀ ಭಾರತದ ಪುನರುತ್ಥಾನಕ್ಕಾಗಿ ಹೋರಾಡಿದ್ದು. ಈ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಜೀವವನ್ನೇ ಬಿಟ್ಟರು. ಇಂಥವರನ್ನ ಒಬ್ಬರನ್ನ ಶಿವಾಜಿಯನ್ನ ಒಂದು ಕುಟುಂಬದವರು, ಸಂಗೊಳ್ಳಿ ರಾಯಣ್ಣನವರನ್ನು ಇನ್ನೊಂದು ಕುಟುಂಬದವರು, ಭಗತ್ ಸಿಂಗ್ ಅನ್ನು ಇನ್ನೊಬ್ಬರು, ಒಬ್ಬೊಬ್ಬರನ್ನ ನೀವು ಗುತ್ತಿಗೆ ತಗೊಂಡ್ಬಿಡ್ತೀರಾ? ಹಾಗಾದ್ರೆ ಸಾಮಾನ್ಯ ಜನರು ಏನ್ ಮಾಡಬೇಕು? ಇದು ಮುಂದಿನ ದುರಂತಕ್ಕೆ ನಾಂದಿ. ಎಲ್ಲರೂ ಒಟ್ಟುಗೂಡಬೇಕು. ರಾಯಣ್ಣನಾಗಲಿ, ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ಅವರಿಬ್ಬರು ನಮ್ಮನ್ನು ಕಾಪಾಡಿದ ಬಲಿಷ್ಠವಾದ ಕೈಗಳು. ಬರುವ ಮುಂಬರುವ ಪೀಳಿಗೆಗೆ ಆತ್ಮಸ್ಥೈರ್ಯವನ್ನು ತುಂಬ ನೇತಾರರು. ಒಡೆದಾಳುವ ವೈರಸ್ಸನ್ನು ವ್ಯಾಸಿನೇಟ್ ಮಾಡಲೇಬೇಕಾಗಿದೆ. ಇಂಥವರನ್ನ ಕ್ವಾರಂಟೈನ್ ಮಾಡಿ ಸರಿಯಾಗಿ ಶಿಕ್ಷಣವನ್ನು ಕೊಟ್ಟು ಹೊರಗಡೆ ಬಿಡಿ. ಇಲ್ಲ, ಇದು ಎರಡು ರಾಜ್ಯದ ಗಲಾಟೆ. ಮುಂದೆ ಪ್ರತಿ ತಾಲೂಕು, ಡಿಸ್ಟ್ರಿಕ್ಕು, ಹೋಬಳಿ, ಗ್ರಾಮ, ನಿಮ್ಮ ರೋಡ್ ಮಟ್ಟಕ್ಕೆವರೆಗೂ ಗಲಾಟೆ ಬಂದು ನಿಲ್ತವೆ. ಈ ಥರ ಹಾಗಾಗಬಾರ್ದು. ನಾವೆಲ್ಲ ಭಾರತಾಂಬೆಯ ಮಕ್ಕಳು. ಕರ್ನಾಟಕ ನಮ್ಮ ರಾಜ್ಯ, ಭಾರತ ನಮ್ಮ ದೇಶ. ಭಾರತವಿಲ್ಲದೆ ಕರ್ನಾಟಕವಿಲ್ಲ, ಕರ್ನಾಟಕವಿಲ್ಲದೆ ಭಾರತವಿಲ್ಲ. ಎರಡರ ಅಭ್ಯುದಯ ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ಮುಖ್ಯವಾದದ್ದು ಅಲ್ವಾ? ನಾವು ಎಲ್ಲರೂ ಒಟ್ಟಾಗಿರೋಣ. ನಮಗೆ ಶಿವಾಜಿ ಮಹಾರಾಜರು ಅಷ್ಟೇ ಮುಖ್ಯ, ಸಂಗೊಳ್ಳಿ ರಾಯಣ್ಣನವರು ಅಷ್ಟೇ ಮುಖ್ಯ.
ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯ ವಿರೋಧ ಏನಕ್ಕೆಲ್ಲ, ಇದು ಅತ್ಯಂತ ಖೇದನೀಯವಾದದ್ದು, ಖಂಡನೀಯವಾದದ್ದು. ಒಳ್ಳೆಯದಾಗಲಿ.